ಈ ಬಗ್ಗೆ ಮಾತನಾಡೋದಕ್ಕೆ ವಾಣಿ ಹರಿಕೃಷ್ಣ ಸಿಂಗರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಮ್ಯಾಮ್. ನಮಸ್ತೆ. ಎಸ್ಪಿಬಿ ಅವರ ಆರೋಗ್ಯ ಸ್ಥಿತಿ ಗಂಭೀರ ಆಗಿ ಹೋಗಿದೆ, ಇದರ ಬಗ್ಗೆ ಏನು ಹೇಳ್ತೀರಾ? ನೈಟ್ ಇಂದಾನೆ ಮೆಸೇಜ್ಗಳು ಒಬ್ಬೊಬ್ಬರನ್ನ ನೋಡಿ ನನಗೆ ಏನು ಹೇಳಕ ಬೇಜಾರಾಗಿ ಮಲ್ಕೊಂಡಿದ್ದೀನಿ. ಬೆಳಗ್ಗೆ ಅಂತ ತುಂಬಾ ತಲೆನೋವು, ಆಕ್ಚುಲಿ ಅಡ್ಮಿಟ್ ಆದಾಗಿಂದಾನೆ ನನಗೂ ತುಂಬಾ ಅಪ್ಸೆಟ್ ಆಗಿತ್ತು. ಅಂದ್ರೆ ಅವ್ರು ಯಾವ ತರ ಗಾಯಕರು ಅಂದ್ರೆ ನಾವೆಲ್ಲ ಎಲ್ಲರಿಗೂ ಅವ್ರ ಒಂಥರ ದುರ್ಗುಳ್ ತರ ಸ್ಫೂರ್ತಿ, ಮತ್ತೆ ನನಗೆ ತುಂಬಾ ಒಂಥರ ಇದೇ ಫಸ್ಟ್ ಟೈಮ್ ಯಾರ್ದಾದ್ರು ಅಡ್ಮಿಟ್ ಆಗಿದ್ದಾರೆ ಸಾವು ಅಂದ್ರೆ ಒಂಥರ ಈಗ ನಮ್ಮ ಮನೇಲೆ ಮನೆಯವ್ರಿಗೆ ಯಾರಿಗೂ ಆದ್ರೆ ಎಷ್ಟು ದುಃಖ ಭಯ ಆಗುತ್ತಲ್ಲ, ಆತರ ಆಗೋಗಿತ್ತು ಅವರು ಅಡ್ಮಿಟ್ ಆದಾಗಿಂದ. ಯಾಕಂದ್ರೆ ನಾವು ಚಿಕ್ಕವರಿಂದ ಸಂತೋಷವಾಗಿರೋದೇ ಅವ್ರದ್ದು ಹಾಡುಗಳು ಹಾಡ್ಕೊಂಡು ಕೇಳ್ಕೊಂಡು, ಅವರು ಜಾನಕಿ ಆಂಟಿ ಇಬ್ಬರದು ಹಾಡುಗಳೇ ನಾನು ಆಲ್ಮೋಸ್ಟ್ ತುಂಬಾ ನಂಗೆ ಹತ್ರ ಆಗೋದು ಮನ್ಸಲ್ಲಿ ಪ್ರೇಮ ಆಟ ತುಂಬಾ. ಇವಾಗ ಒಂಥರ ಭಯಕ್ಕೆ ನಾನು ಏನು ಏನು ಹೇಳಕ್ ಆಗ್ತಾ ಇಲ್ಲ, ಒಂಥರ ಬೇಜಾರು ಭಯ ದುಃಖ ಎಲ್ಲ ಆಗ್ಬಿಟ್ಟಿದೆ. ಇನ್ನು ಮೇಡಮ್, ನೀವು ಸಹ ಒಬ್ಬರು ಸಿಂಗರು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಒಬ್ಬರು ಲೆಜೆಂಡ್ ಸಿಂಗರ್ ಆಗಿರೋದ್ರಿಂದಾಗಿ ಅವರಿಂದ ನೀವು ಏನಾದರೂ ಅಳವಡಿಕೆ ಮಾಡಿಕೊಂಡಿರೋದು ಇದೆಯಾ? ಅವರಿಂದ ಏನು ಕಲ್ತ್ರಿ ಅಂತ? ಹೌದು, ಅವರಿಂದ ತುಂಬಾ ತುಂಬಾ ಕಲ್ತಿದ್ದೀನಿ. ಒಂದ್ ಚಿಕ್ಕ ಚಿಕ್ಕ ವಿಷಯಗಳನ್ನು ಅಷ್ಟೇ ಅವರು, ಮತ್ತೆ ಅವರು ಅಪ್ರಿಷಿಯೇಟ್ ಮಾಡೋದು, ಅವ್ರು ಅಷ್ಟು ಅಷ್ಟು ದೊಡ್ಡವರಾದ್ರು ತುಂಬಾ, ಅವರು ತುಂಬಾ ಅಷ್ಟು ದೊಡ್ಡ ಗಾಯಕ ಆದ್ರೂ ಅವರು ಎಲ್ಲಾರನ್ನು ಚಿಕ್ಕವ್ರನ್ನು ಅಪ್ರಿಷಿಯೇಟ್ ಮಾಡ್ತಾರೆ. ಮತ್ತೆ ನಾನು ಒಂದು ಒಂದು ನಮ್ಮ ಯಜಮಾನರು ವಿ ಹರಿಕೃಷ್ಣ ಅವ್ರ ಮ್ಯೂಸಿಕ್ ಅಲ್ಲಿ ಒಂದು ಟ್ರ್ಯಾಕ್ ಹಾಡಿದ್ದೆ, ಆ ಹಾಡು ಅವ್ರು ಆಮೇಲೆ ಹಾಡಿದ್ರು, ನಾನು ಅವ್ರು ಹಾಡ್ದಾಗ ಇರ್ಲಿಲ್ಲ. ಅವರು ಹಾಡುವಾಗ ಒಂದು ಸಂಗತಿನ ಹರಿಕೃಷ್ಣ ಅವ್ರಿಗೆ ಹೇಳಿದ್ರಂತೆ, ನಿಮ್ ನಿಮ್ಮ ನಿಮ್ಮ ವೈಫ್ ಹಾಡ್ರು ತೆಲುಗುಲೇ ಮಾತಾಡ್ತಾರೆ ಅವ್ರ ಹತ್ರ, ನಿಮ್ ವೈಫ್ ಹಾಡ್ರದನ್ನ ನಾನು ಹಾಡಿದ್ದೀನಿ ಹೇಳ್ಬಿಡು ಅದನ್ನ ಅಂತ. ಅಂದ್ರೆ ಅವ್ರು ಎಷ್ಟು ದೊಡ್ಡ ಗಾಯಕರು, ಅವರಿಂದ ನಾವು ಎಷ್ಟು ಕಲಿತೀವಿ. ಅವರು ಚಿಕ್ಕ ಚಿಕ್ಕವ್ರನ್ನ ಅಪ್ರಿಷಿಯೇಟ್ ಮಾಡ್ತಾರೆ. ಆರ್ಟಿಸ್ಟ್ಗಳು ಒಬ್ರನ್ನೊಬ್ರು ಅಪ್ರಿಷಿಯೇಟ್ ಮಾಡ್ಬೇಕು ಅನ್ನೋದನ್ನ ಅವರಿಂದ ತುಂಬಾ ಕಲ್ತಿದ್ದೀನಿ ನಾನು, ಯಾರೇ ಆಗ್ಲಿ ವಯಸ್ಸು ಚಿಕ್ಕದಾಗಿದ್ ಚಿಕ್ಕವರಾಗಿದ್ರು ಅಷ್ಟೇ. ಮತ್ತೆ ಈ ಅವ್ರ ಮುಂಚೆ ಎದಕ್ಕೂ ಬೇಡವೇನು ಲಾಸ್ಟ್ ಅಲ್ಲಿ ಹೇಳ್ತಾ ಇದ್ರು, ನೀರು ಈ ಬಿಸ್ಲರಿ ಬಾಟ್ಲ್ ಅಲ್ಲಿ ನೀರ್ ವೇಸ್ಟ್ ಮಾಡ್ತೀವಲ್ಲ ಒಂದೊಂದು ಫಂಕ್ಷನ್ಸ್ ಅಲ್ಲೆಲ್ಲ ಕೊಟ್ರೆ ಕುಡಿದ್ಬಿಟ್ಬಿಟ್ಟು ಅದನ್ನ ಅವರು ಮೊನ್ನೆ ಲಾಸ್ಟ್ ನಾವು ಇಸ್ರಾ ಮೀಟಿಂಗ್ ಅಲ್ಲಿ ಎಸ್ ಪಿ ಅಂಕಲ್ ಬಂದಿದ್ದು, ಅವಾಗೂ ಎಲ್ಲಾರು ನಾವು ತುಂಬಾ ಗಾಯಕರೆಲ್ಲ ಅವಾಗ ಲಾಸ್ಟ್ ನೋಡಿದ್ದು. ಅವಾಗೂ ಅಷ್ಟೇ, ಇವಾಗ ನಮ್ಗೊಂದೊಂದು ಬಾಟ್ಲ್ ಕೊಟ್ರೆ ನಾನು ಅವ್ರು ಯಾವಾಗೋ ಟಿವಿಲಿ ಹೇಳಿದ್ದನ್ನ ನಾನು ಇದುವರೆಗೂ ಯಾವ ಮದ್ವೆ ಆಗ್ಲಿ ಯಾವ್ದೋ ಫಂಕ್ಷನ್ಸ್ ಅಲ್ಲಿ ಒಬ್ರೊಬ್ರು ಅದನ್ನ ಅರ್ಧ ಕುಡಿದ್ಬಿಟ್ಟು ಅದು ಬ್ಯಾಗ್ ಅಲ್ಲಿ ಇಟ್ಕೊಳಕ್ ಒಂಥರ ಏನೋ ಅವಮಾನ ತರ ಫೀಲ್ ಮಾಡ್ತಾರೆ, ಅದು ವೇಸ್ಟ್ ಮಾಡ್ತಾರೆ. ಅದನ್ನು ಈ ಚಿಕ್ಕದ ವಿಷಯ ಆಗಿರ್ಬೋದು ಅದೆಲ್ಲ ನಾನು ಫಾಲೋ ಮಾಡ್ತೀನಿ. ಅವ್ರ ಹಂಗ ಹೇಳ್ದಾಗ ಒಂದ್ ಕಡೆನೂ ಆತರ ನೀರು ವೇಸ್ಟ್ ಮಾಡಲ್ಲ. ಓಕೆ ಮ್ಯಾಮ್, ಅಷ್ಟೇ. ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ.